ಕನ್ಯಗೃಹ ಜೀವಿ ನೋಡಿ ಅಬ್ಬ, ಅದೆಂತ ಕ್ರೂರ ಮುಖ, ವಿಚಿತ್ರ ಸೃಷ್ಟಿ. ಹಾಲಿವುಡ್ ಸಿನಿಮಾದಲ್ಲೇ ಕಾಡುವ ಈ ಜೀವಿ ಉಡುಪಿಗೆ ಬಂದು ಮಾಲ್ವೀತಿಯ ಪಾಠ ಹೇಳಿ ಹೋಗಿದೆ. ಹಾಗಾಗಿ ಈ ಕ್ರೂರ ಮುಖದ ಜೀವಿ ಯಾವುದು, ಅದರ ಕಥೆ ಏನಂತೀರಾ? ಈ ಕುರಿತ ಒಂದು ವರದಿ. ಅಂದಹಾಗೆ ಈ ಜೀವಿ ಅಮೇಜಿಂಗ್ ಮಾನ್ಸ್ಟರ್. ಕರಾವಳಿಯಲ್ಲಿ ನವರಾತ್ರಿ, ಅಷ್ಟಮಿಯಲ್ಲಿ ಬಗೆ ಬಗೆಯ ವೇಷ ಧರಿಸುವುದು ಮಾಮೂಲು. ಕಟ್ಟಡ ಕಾರ್ಮಿಕನಾಗಿ ಕೆಲಸ ಮಾಡುವ ಇವರು ಉಡುಪಿಯಲ್ಲಿ ಅಷ್ಟಮಿ ಹಬ್ಬ ಬಂದಾಗ ಈ ರೀತಿಯ ವೇಷ ಧರಿಸ್ತಾರೆ. ಅಂದಹಾಗೆ ಉಡುಪಿಯಲ್ಲಿ ನಡೆಯುವ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ವಿಟ್ಲಪಿಂಡಿ ಉತ್ಸವಕ್ಕೆ ಪ್ರತಿ ವರ್ಷ ವಿಭಿನ್ನ ವೇಷ ಹಾಕ್ತಾರೆ. ಈ ಬಾರಿ ಧರಿಸಿದ ವೇಷದ ಹೆಸರು ಅಮೇಜಿಂಗ್ ಮಾನ್ಸ್ಟರ್. ಈ ವ್ಯಕ್ತಿಯ ಹೆಸರು ರವಿ. ಸೆಂಟ್ರಿಂಗ್ ಕೆಲಸ ಮಾಡುವ ರವಿ ಕಳೆದ 9 ವರ್ಷಗಳಿಂದ 9 ವಿಭಿನ್ನ ವೇಷಗಳನ್ನ ಮಾಡಿದ್ದಾರೆ. ಹಾಲಿವುಡ್ ಸಿನಿಮಾದಿಂದ ಉತ್ತೇಜಿತಗೊಂಡು ಅಂತಹದೇ ಮಾದರಿಗಳ ವೇಷ ತೊಡ್ತಾರೆ. ಖಾಲಿ ಮೈ ಮೇಲೆ ಪೇಂಟ್ ಮಾಡಿದ್ದ ರವಿ 20 ಗಂಟೆಗಳ ಕಾಲ ಅನ್ನ ಆಹಾರ ಸೇವಿಸ್ತಾ ಇರಲಿಲ್ಲ. ಶೌಚಕ್ರಿಯೆ ಮಾಡಲು ಅಸಾಧ್ಯವಾದ್ದರಿಂದ ಸ್ಟ್ರಾ ಮೂಲಕ ನೀರು, ಸ್ವಲ್ಪ ಜ್ಯೂಸ್ ಮಾತ್ರ ಸೇವನೆ ಮಾಡ್ತಾ ಇದ್ರು. 9 ವರ್ಷದಿಂದ ವೇಷ ಹಾಕಿ ಜನರನ್ನ ರಂಜಿಸುವುದನ್ನ ಹವ್ಯಾಸ ಮಾಡಿಕೊಂಡಿದ್ದಾರೆ. 1 ದಿನ ಮೇಕಪ್ ಮಾಡಿ, 2 ದಿನ ಉಡುಪಿ, ಮಲ್ಪೆ, ಕಟ್ಪಾಡಿ ಅಂತ 50 ಕಿಲೋಮೀಟರ್ಗೂ ಹೆಚ್ಚು ಸುತ್ತಾಟ ನಡೆಸಿದ್ದಾರೆ. ಸಿಕ್ಕ ಹಣವನ್ನೆಲ್ಲ 5 ಮಂದಿ ಅನಾರೋಗ್ಯ ಪೀಡಿತ ವಿಕಲಚೇತನ ಮಕ್ಕಳಿಗೆ ದಾನ ಮಾಡಿದ್ದಾರೆ. ನಿಮ್ಗೆ ಅಚ್ಚರಿಯಾಗ್ಬೋದು, 2 ದಿನ ಊರೂರು ಅಲೆದು ಇವರು ಸಂಗ್ರಹಿಸಿದ ಹಣ 512,000 ರೂಪಾಯಿ. ಆದ್ರೆ ಈ ಹಣದ ಮೇಲೆ ಈ ವ್ಯಕ್ತಿಗೆ ಯಾವುದೇ ಮೋಹವಿಲ್ಲ. ಜನರನ್ನು ಮನರಂಜಿಸಲಿಕ್ಕೆ ವೇಷ ಹಾಕಿ ಹಣ ತಗೊಳ್ತಿರ್ಲಿಲ್ಲ. ಎಲ್ಲ ಜನರಿಗೆಲ್ಲ ವೇಷ ತೋರಿಸಿ ಇವರು ಹೇಳ್ತಿದ್ರು ಅವರು ಕಟ್ಪಡಿಯವರ ವೇಷ ಅಂತೇಳಿ. ಆ ನಂತರ ಒಂದು ಮಾಧ್ಯಮದ ಮುಖಾಂತರ ಒಂದು ಮಗುವನ್ನು ನೋಡಿದಾಗ ನನಗೆ ಗೊತ್ತಾಯಿತು. ಯಾಕಂತ ಹೇಳಿದ್ರೆ ಇಷ್ಟು ಎಲ್ಲ ನಾವು ಕಷ್ಟಪಡುವಾಗ ಬಂದ ಹಣ ಮಗುವಿಗೆ ಕೊಡುವ ಏನಾಗುತ್ತೆ ಅಂತ ನೋಡಿ ಒಂದು ಸಲ ಫಸ್ಟ್ ವರ್ಷ ಒಂದು 4-5 ವರ್ಷದಿಂದ ಯೋಚನೆ ಮಾಡಿದಾಗ ಆ ಮಗುವಿಗೆ ಬಂದ ಮೊತ್ತ, ಇವಾಗ ಆನಂತರ ಬಂದ ಮೊತ್ತ ಎಷ್ಟಂತ ನನಗೆ ಕರೆಕ್ಟ್ ನೆನಪಿಲ್ಲ. ಆದರೂ ಆ ಫಸ್ಟ್ ವರ್ಷ ಬಂದ ಮೊತ್ತ 4,810 ರೂಪಾಯಿ ಬಂದ ಆ ಮಗುವಿಗೆ ಕೊಟ್ಟಾಗ ನಾವು ಆ ತಾಯಿ ಕಣ್ಣಲ್ಲಿ ಸ್ಟೇಜಲ್ಲಿ ನೀರು ಬಂತು. ಅವರ ಮುಖ ನೋಡಿ ನನಗೂ ಕಣ್ಣಲ್ಲಿ ನೀರು ಬಂತು. ಈ ಇನ್ನೊಂದು ನಾವು ಇದನ್ನು ಮುಂದುವರಿಸ್ತಾ ಹೋಗುವ, ಇದನ್ನು ನಿಲ್ಲಿಸೋದು ಬೇಡ ಅಂತೇಳಿ ನಾನು ತಂಡದವ್ರ ಹತ್ರ ಹೇಳಿದಾಗ ಅವರು ಎಲ್ಲರೂ ಒಪ್ಪಿಗೆ ಕೊಟ್ಟರು. ಆವಾಗ ನನ್ನ ಜೊತೆ ಇದ್ದವರು 15 ಮಂದಿ, ಸಂತೋಷ್ ಅಣ್ಣ, ಅರುಣ್, ಸೋಮನಾಥ್, ಪ್ರಮೋದ್ ಇವರೆಲ್ಲ ಇದ್ದರು. ಇವಾಗ ನನ್ನ ಜೊತೆ 85 ಮಂದಿ ಇದ್ದಾರೆ. ಯಾಕಂತೇಳಿದರೆ ಇಷ್ಟು ಒಂದು ಸಣ್ಣ ಕೆಲಸಕ್ಕೆ ಇವರಿಷ್ಟೆಲ್ಲ ಬಂದರೆ ಇನ್ನು ನಾವು ಇದಕ್ಕಿಂತ ಜಾಸ್ತಿ ದೊಡ್ಡ ಕೆಲಸ ಮಾಡುವಂತ ಹೇಳಿದ್ರೆ ನನಗೆ ಮತ್ತು ನಮ್ಮ ತಂಡದ ಆಸೆ. ಇನ್ನು ಜಗತ್ತು ಕಾಣದ ಮಕ್ಕಳು ಮಾರಕ ಕಾಯಿಲೆಯಿಂದ ಬಳಲ್ತಾ ಇರುವುದನ್ನ ನೋಡಿ ಇವರ ಮನ ಮಿಡಿದಿದೆ. ಕಳೆದ ವರ್ಷ 4,00,000 ರೂಪಾಯಿ ಬಡ ರೋಗಿಗಳಿಗೆ ನೀಡಿದ್ದ ರವಿ ಈ ಬಾರಿ 5 ಮಂದಿ ರೋಗ ಪೀಡಿತ ಮಕ್ಕಳಿಗೆ 512,000 ರೂಪಾಯಿ ಹಂಚಿದ್ದಾರೆ. ಸಂಗ್ರಹಿತ ಹಣದಲ್ಲಿ ನಯಾ ಪೈಸೆ ಸ್ವಂತ ಉದ್ದೇಶಕ್ಕೆ ಬಳಸಿಲ್ಲ. ತಾನೊಬ್ಬ ಸೆಂಟ್ರಿಂಗ್ ಮಾಡುವ ಕಾರ್ಮಿಕನಾದರೂ ಬಡತನದಲ್ಲೂ ಹೃದಯ ಶ್ರೀಮಂತಿಕೆ ಮೆರೆದಿದ್ದಾರೆ. ಅದರಂತೆ ಕಳೆದ ಸಲ ಬಾಲಕಿಗೆ 1,04,000 ರೂಪಾಯಿ ಕೊಟ್ಟಿದ್ರು. ಈ ಬಾರಿ 5 ಮಕ್ಕಳಿಗೆ 532,000 ರೂಪಾಯಿಯನ್ನ ಕೊಟ್ಟಿದ್ದಾರೆ. ಅಂಗವೈಕಲ್ಯದಿಂದ ಬಳಲ್ತಾ ಇರುವ ಮಕ್ಕಳಿಗೆ ಧನ ಸಹಾಯ ಮಾಡಿದ್ದಾರೆ ರವಿ. ರವಿಗೆ ಯುವಕರ ಬೆಂಬಲ ಇದ್ದುದರಿಂದ ಈ ಸಾಧನೆ ಸಾಧ್ಯವಾಗಿದೆ. ಜನರಿಂದ ರವಿಗೆ ಭಾರಿ ಬೆಂಬಲ ವ್ಯಕ್ತವಾಗಿದೆ. ಕಷ್ಟಪಟ್ಟು ಒಳ್ಳೆ ಮನಸ್ಸಿನಿಂದ ಸಂಪಾದಿಸಿದ ಹಣವನ್ನ ಕಷ್ಟದಲ್ಲಿರುವವರಿಗೆ ಕೊಟ್ಟಿದ್ದರ ಫಲವಾಗಿ ಈ ಪುಟ್ಟ ಕಂದಮ್ಮ ಇಂದು ಚೇತರಿಸಿಕೊಂಡಿದ್ದಾಳೆ. ತನಗೆ ಬಡತನವಿದ್ದರೂ ಬೇರೆಯವರಿಗೆ ಉಳಿತು ಮಾಡುವ ರವಿಯವರ ಬದುಕು ನಿಜಕ್ಕೂ ಶ್ಲಾಘನೀಯ. ಒಟ್ಟಿನಲ್ಲಿ ನಾನು, ನನ್ನದು, ನಮ್ಮವರು ಎಂಬವರ ನಡುವೆ ರವಿ ರಿಯಲ್ ಹೀರೋ ಆಗಿ ನಿಲ್ಲುತ್ತಾರೆ. ಪ್ರಮೋದ್ ಸುವರ್ಣ, ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್, 24x7.